ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಗಿತ್ತು ಮೋಟಿವೇಶನಲ್ ವೀಡಿಯೋ ಮಾಡಿ. ಇವತ್ತು ನನಗೊಂದು ಸ್ವಲ್ಪ ಫ್ರೀ ಇತ್ತು, ಸೊ ಫ್ರೀ ಟೈಮ್ ಆಯಿತು. ಸೊ ಅದಕ್ಕೋಸ್ಕರ ಇವತ್ತು ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ, ಮೋಟಿವೇಶನಲ್ ವೀಡಿಯೋ. ಸೊ ನನ್ನ ಬಗ್ಗೆ ಹಲವಾರು ಜನ ಹಲವಾರು ವೀಡಿಯೋಸ್ಗಳನ್ನ ಮಾಡಿದ್ದಾರೆ, ಲಕ್ಕಿಲಿಕೇಶ್ ಯಶ್ ಹಂಗಂತೆ, ಲಕ್ಕಿಲಿಕೇಶ್ ಯಶ್ ಹಿಂಗಂತೆ, ಲಕ್ಕಿಲಿಕೇಶ್ ಆ ಥರ ಈ ಥರ ಅಂತ ತುಂಬ ಜನ ಆಡ್ಕೊಂಡಿರೋರು ಕೂಡ ಇದ್ದಾರೆ. ಸೊ ಆಡ್ಕೊಂಡಿರೋರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ವ್ಯೂವರ್ಸ್ಗಳು, ನಿಮ್ಗೆ ಯಾರಾದರೂ ಆಡ್ಕೊಳ್ತಾ ಇದ್ದಾರೆ ಅವ್ರಗಳಿಗೆ ಈ ಮಾತನ್ನ ಹೇಳಿ ನೀವು, ಓಕೆನಾ? ಏನಂತಂದರೆ, ಸೊ ನಿಮ್ಮನ್ನು ಯಾರಾದರೂ ಆಡ್ಕೊಳ್ತಾ ಇದ್ದಾರೆ ಅಂತಂದರೆ ಅವರು ನಿಮ್ಮ ಜಸ್ಟ್ ನೆರಳಾಗಿರ್ತಾರಷ್ಟೇ, ನಿಮ್ಮ ನೆರಳಾಗ್ತಾರಷ್ಟೇ ನಿಮ್ಮನ್ನು ಆಡ್ಕೊಳ್ಳೋರು. ಯಾವುದೇ ಕಾರಣಕ್ಕೂ ಅವರು ನೀವಾಗಕ್ಕಾಗಲ್ಲ. ಈಗ ನನ್ನನ್ನು ಯಾರೋ ಒಬ್ರು ಆಡ್ಕೊಳ್ತಾ ಇದ್ದಾರೆ ಅಂತಂದರೆ ಅವರು ನನ್ನ ನೆರಳಾಗಬೇಕಷ್ಟೇ, ನಾನಾಗಕ್ಕಾಗಲ್ಲ ಅವರು. ಸೊ ಇದನ್ನು ಒಂದಷ್ಟು ಅರ್ಥ ಮಾಡ್ಕೋಬೇಕು. ಒಂದು ವ್ಯಕ್ತಿನ ಆಡ್ಕೋಬೇಡಿ, ಯಾರು ಯಾವುದೇ ಕಾರಣಕ್ಕೂ ಆಡ್ಕೋಕೆ ಹೋಗ್ಬೇಡಿ, ತುಳಿಯೋದಕ್ಕೆ ಹೋಗ್ಬೇಡಿ, ಏನಕ್ಕೆ ಬೇಕಾಗಲ್ಲ ನಿಮಗೆ. ಹಾಂ, ನಾನು ನೋಡ್ತಾ ಇರ್ತೀನಿ ಹಲವಾರು ಜನ ಲಕ್ಕಿಲಿಕೇಶ್ ಯಶ್ ಹಿಂಗೆ, ಲಕ್ಕಿಲಿಕೇಶ್ ಯಶ್ ಆ ಥರ ಈ ತಪ್ಪು ಮಾಡ್ತಾರೆ, ಆಮೇಲೆ ಫೋನ್ ನಂಬರ್ಗೆ 10 ರೂಪಾಯಿ ಕೊಡ್ಬೇಕಂತೆ, 10 ರೂಪಾಯಿ ಕೊಟ್ಟು ದುಡ್ಡು ಜಾಯ್ನ್ ಆಗಬೇಕಂತೆ, ಅದು ಇದು ಏನೇನೋ ವೀಡಿಯೋಸ್ಗಳು ನೋಡಿದಿರಲ್ಲ. ಏನಕ್ಕೆ ಒಂದು ವ್ಯಕ್ತಿ ಮೇಲೆ ನಿಮ್ಗೆ ಏನಪ್ಪ ಈಗ ನನ್ನಿಂದ ತಪ್ಪು ಹುಡ್ಕೋದಿನ ಏನು ನಿಮಗೆ? ಸರಿ, ನಾನೇ ಹೇಳ್ತಾ ಇರ್ತೀನಲ್ಲ ಎಲ್ಲ ಬಿಡೋದಲ್ಲಿ ನಾನೇ ತಪ್ಪು ಮಾಡ್ತೀನಿ, ನಿಜವಾಗ್ಲೂ ಹೌದು ನಾನು ಸರಿ ಇಲ್ಲ ಅಂತಲೇ ಹೇಳ್ದು ಎಲ್ಲ ಬಿಡೋದಲ್ಲೂ ನಾನು ಹೇಳೋದು ಅದೇನೇ, ನಾನು ಸರಿ ಇಲ್ಲ. ಅದನ್ನು ಸರಿ ಮಾಡೋದಕ್ಕೋಸ್ಕರ ನಾನು ಮೋಟಿವೇಶ್ನಲ್ ವೀಡಿಯೋ ಮಾಡೋದು. ನಾನು ಏನು ತಪ್ಪು ಮಾಡಿರ್ತೀನಿ ಅದನ್ನು ಸರಿಪಡಿಸ್ಕೊಂಡು ಅದರಲ್ಲಿ ನಾನು ನಿಮಗೆ ಮೋಟಿವೇಶ್ನಲ್ ಸ್ಪೀಚ್ನ ಕೊಡುವಂಥದ್ದು. ಸುಮ್ಮನೆ ಏನೋ ಬಾಯಿಗೆ ಬಂದಂಗೆ ಹೇಳಲ್ಲ ಅಲ್ವಾ? ಹೋ ಅಂತ ಇರೋದನ್ನ ಹೇಳ್ತೀನಿ. ಈ ಸಮಾಜದಲ್ಲಿ ಏನು ನಡೀತಾ ಇದೆ ಅದನ್ನು ಡೈರೆಕ್ಟಾಗಿ ಸ್ಟ್ರೈಟಾಗಿ ಬೈಜಾಕಾಗಿ ಹೊಡಿತೀನಿ ನಾನು ತಲೆಗೆ, ಓಕೆನಾ? ಇಲ್ಲಿ ಯಾವುದೋ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ನಾನು ಬೇರೆಯವ್ರ ಥರ ಇದನ್ನ ಹೇಳ್ಬೇಕು, ಹಿಂಗೆ ಹೇಳ್ಬೇಕು, ಹಂಗೆ ಹೇಳ್ಬೇಕು ಅಂತ ಇಲ್ಲ, ಓಕೆನಾ? ಬರ್ತೀನಿ, ಶರ್ಟ್ ಹಾಕೋತೀನಿ, ತಲೆ ಬಚ್ಕೋತೀನಿ, ಬಂದು ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ ಅಷ್ಟೇ. ಏನು ಅನಿಸುತ್ತೆ ಅದನ್ನು ಹೊಡಿತೀನಿ. ನನ್ನ ಹತ್ರ ಯಾರಾದರೂ ರಿವೆಂಜ್ ಗಿವೆಂಜ್ ಇಟ್ಕೊಂಡು ಬಂದರೆ ನಾನು ಬಿಡೋಲ್ಲ, ನಿಮ್ಮನ್ನು ಹೇಳೋದು ಹಿಂದಕ್ಕೆ ಹೇಳಿ ತಳ್ಳೆಸ್ಬಿಡ್ತೀನಿ. ಸರಿನಾ? ಓಕೆನಾ? ನನ್ನ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ಯಾರು ಕೂಡ ರಿವೆಂಜ್ನ ಇಟ್ಕೋಬೇಡಿ, ನಾನು ಬಿಡೋಲ್ಲ ಯಾರನ್ನು ಕೂಡ, ಓಕೆನಾ? ಆಮೇಲೆ ಇನ್ನೊಂದೇನು ಅಂತಂದರೆ, ಬೇರೆಯವ್ರ ಬಗ್ಗೆ ಏನು ಕೇಳಿಸ್ ನಿಮಗೆ? ಅವರು ಈ ತಪ್ಪು ಮಾಡ್ತಾರಂತೆ, ಇವ್ರು ಆ ತಪ್ಪು, ಲಕ್ಕಿಲಿಕೇಶ್ ಯಶ್ ಆ ತಪ್ಪು ಮಾಡ್ತಾರೆ, ಇಷ್ಟು ತಪ್ಪು ಮಾಡಿದ್ದಾರೆ, ಅದು ಇದು ಅಂತ ಏನೇನೋ ನನ್ನ ಬಗ್ಗೆ ತುಂಬ ಜನ ವೀಡಿಯೋಸ್ಗಳ ಮಾಡ್ತಾ ಇರ್ತಾರೆ. ಸೊ ಅವ್ರಗಳಿಗೆ ಒಂದು ಹೇಳ್ತೀನಿ, ಏನಕ್ಕೆ ಅಷ್ಟೊಂದು ಯೋಚನೆ ನಿಮಗೆ? ಈಗ ಬೇರೆಯವ್ರನ್ನ ತುಳಿಯೋದಕ್ಕೆ ಏನಕ್ಕೆ ಹೋಗ್ತೀರಾ, ಅಥವಾ ಬೇರೆಯವ್ರ ಬಗ್ಗೆ ನೆಗೆಟಿವಾಗಿ ಏನಕ್ಕೆ ಮಾತಾಡ್ತೀರಾ, ಅದರಿಂದ ಏನು ಸಿಗುತ್ತೆ ನಿಮಗೆ? ಸೊ ಅದ್ರ ಬದಲು ಬೇರೆಯವ್ರ ಬಗ್ಗೆ ಮಾತಾಡೋ ಬದಲು ನಿಮ್ಮ ಕೆಲಸ ನೀವು ಮಾಡಿ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿ, ಒಳ್ಳೊಳ್ಳೆ ಸಂದೇಶಗಳನ್ನ ಕೊಡಿ, ಅದರಿಂದ ಜನಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿ, ಬೇರೆಯವ್ರನ್ನ ಉಪಯೋಗಿಸ್ಕೊಬೇಡಿ. ಈಗ ನನ್ನ ತಪ್ಪು ಹುಡ್ಕೊಂಡು ನೀವು ಫೇಮಸ್ ಆಗೋದ್ರಿಂದ ಏನು ಉಪಯೋಗ? ಹಾಂ ಅಲ್ವಾ? ನನ್ನ ತಪ್ಪು ಹುಡುಕಿ ನೀವು ಫೇಮಸ್ ಆಗೋದ್ರಿಂದ ಏನು ಉಪಯೋಗ? ಒಂದೇನು ಗೊತ್ತಾ, ಇಲ್ಲಿ ಹಲವಾರು ಯಂಗ್ಸ್ಟರ್ಸ್ಗಳೆಲ್ಲ 23-22 ಏಜ್ಗೆನೆ ತಲೆಯಲ್ಲಿ ಕೂದಲು ಉದುರಿಸ್ಕೊಳ್ತಾ ಇದಾರೆ. ಕಾರಣ ಇಷ್ಟೇನೆ, ಬೇರೆಯವ್ರ ಬಗ್ಗೆ ಯೋಚನೆ, ಬೇರೆಯವ್ರ ಬಗ್ಗೆ ಚಿಂತೆ, ಅವ್ನು ಹಿಂಗಂತೆ, ಅವ್ನು ಹಂಗಂತೆ, ಅವರು ಆ ಥರ ಪಾಸ್ ಆದಂತೆ ಫೇಲ್ ಆದಂತೆ. ಅವ್ರು ಪಾಸ್ ಆಗಲಿ ಫೇಲ್ ಆಗಲಿ, ಓಕೆನಾ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬೇಡಿ. ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ಕೊಂಡ್ರೆ ನೀವು ಅದೇ ಹೇಳಿದ್ನಲ್ಲ, 22-23 ವರ್ಷಕ್ಕಿಂತ ಕೂದಲು ಉದುರಿಸ್ಕೊಂಡು ಬರ್ತಾರೆ ತುಂಬ ಜನ ಕಾಲೇಜ್ಗೆ, ಒಡ್ಡಾಡ್ತಾ ಇರ್ತಾರೆ ಸಮಾಜದ ಜನಗಳನ್ನ ನೋಡಿದ್ರೆ. 23-22 ಏಜ್ಗೆನೆ ತಲೆಯಲ್ಲಿ ಕೂದಿರಲ್ಲ ಅವ್ರಿಗೆ, ಹಾಂ, ಇನ್ನು 50 ವರ್ಷಕ್ಕೆ ಗೊತ್ತಲ್ಲ. ಸೊ ಆದ್ರಿಂದ ಯೋಚನೆ ಬಿಟ್ಬಿಡಿ ಬೇರೆಯವ್ರ ಬಗ್ಗೆ, ಇದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ನಾನು ಹೇಳ್ತಾ ಇರೋದು ಇಷ್ಟೇ, ಬೇರೆಯವ್ರ ಬಗ್ಗೆ ಯೋಚನೆ ಬಿಟ್ಬಿಡಿ. ಅಟ್ಲೀಸ್ಟ್ ಒಂದು 30 ಏಜ್ ತನಕನಾದ್ರೂ ಒಂದು ಸ್ವಲ್ಪ ತಲೆಯಲ್ಲಿ ಕೂದಲು ಇಟ್ಕೊಳ್ಳಿ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಬಿಟ್ರೆ ಖಂಡಿತವಾಗ್ಲೂ ತಲೆಯಲ್ಲಿ 30 ವರ್ಷದ ತನಕ ಕೂದಲು ಇದ್ದೇ ಇರುತ್ತೆ, ಓಕೆನಾ? ಯೋಚನೆ ಮಾಡಿ ಮಾಡಿ ಬೇರೆಯವ್ರ ಬಗ್ಗೆ, ಅವ್ನು ಹಿಂಗಂತೆ, ಇವ್ನು ಹಂಗಂತೆ, ಅದಂತ ಇದಂತೆ ಅಂದ್ಬಿಟ್ಟು 25 ವರ್ಷಕ್ಕೇ ಕೂದಲಿಲ್ಲ ತಲೆಯಲ್ಲಿ. ಸ್ಟ್ರೆಸ್ ಮಾಡ್ಕೋಬೇಡಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು. ನಿಮ್ಮ ಗೋಲ್ ಏನಿದೆ ಅದನ್ನು ನೀವು ತಲುಪೋದಕ್ಕೆ ಪ್ರಯತ್ನ ಪಡಿ, ಅದನ್ನು ಟಾರ್ಗೆಟಾಗಿ ಮಾಡಿಕೊಳ್ಳಿ. ಬೇರೆಯವ್ರನ್ನ ತಪ್ಪು ಹುಡುಕಿ ಅದರಿಂದ ನೀವೇನು ಆಗಬೇಕಾಗಿಲ್ಲ, ಓಕೆನಾ? ಸೊ ತುಂಬ ಜನ ಅದೇನೆ, ಏನು ಗೊತ್ತಾ, ನಾವು ಬೆಳೆದುಬಿಟ್ಟಿದ್ದೀವಿ, ನಾವು ಹಂಗಾಗ್ಬಿಟ್ಟೋ, ನಾವು ಇಷ್ಟು ಫೇಮಸ್ ಆಗ್ಬಿಟ್ಟೋ, ಈ ಥರ ಹೆಸರು ಮಾಡಿಬಿಟ್ಟೋ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಕೆಳಗಡೆ ಡೈಪರ್ಸ್ ಹಾಕೋ ಓಡಾಡ್ತಾ ಇರ್ತಾರೆ ಜನಗಳು. ಅವರ ತಲೆಯಲ್ಲಿ ಈ ಥರ ಒಂದು ಭಾವನೆ, ನಾವು ಬೆಳೆದುಬಿಟ್ಟಿದ್ದೀವಿ, ನಾವು ನಮ್ಗೆ ತುಂಬ ಹೆಸರಿದೆ ಹಂಗೆ ಹಿಂಗೆ ಅಂದ್ಕೊಂಡಿರ್ತಾರೆ. ಬಟ್ ಇನ್ನು ಚಿಕ್ಕ ಮಕ್ಕಳ ಥರ ಡೈಪರ್ಸ್ ಹಾಕೊಂಡು ಓಡಾಡ್ತಾರೆ, ಓಕೆನಾ? ನಾನು ಏನು ಗೊತ್ತಾ, ನಾನು ಯಾವುದೇ ಕಾರಣಕ್ಕೂ ಕೆಟ್ಟ ಪದ ಉಪಯೋಗಿಸಲ್ಲ, ಇರೋದನ್ನ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಹೊಡಿತೀನಿ. ಒಂಥರ ಹೆಂಗೆ ಅಂತಂದರೆ, ನಾನು ಅತ್ತಗೆ ಬೈಯೋದು ಇಲ್ಲ, ಅತ್ತಗೆ ಏನೋ ಒಂದು ಹೇಳಿಕೆಗಳನ್ನೂ ಕೊಡಲ್ಲ, ಸುಮ್ಮನೆ ಬರ್ತೀನಿ, ಡೈರೆಕ್ಟಾಗೆ ಬರ್ತೀನಿ, ಒಳ್ಳೆ ಪದದಿಂದನೇ ಹೊಡಿತೀನಿ ತಲೆಗೆ, ಓಕೆನಾ? ಸೊ ಇಷ್ಟೇ ನಾನು ಹೇಳೋದು. ಸೊ ಫಸ್ಟು ನಿಮ್ಮ ತಟ್ಟೆ ನೀವು ನೋಡ್ಕೊಳ್ಳಿ, ನಿಮ್ಮ ತಟ್ಟೆಲಿ ನಿಮ್ಮ ಫಸ್ಟ್ ನಿಮಗೆ ತಟ್ಟೆ ಸಿಕ್ಕಿದೆಯಾ ಅಂತ ನೋಡ್ಕೊಳ್ಳಿ ಫಸ್ಟು. ನಾನು ಹೇಳೋದಿಷ್ಟೇ, ನಿಮ್ಗೆ ತಟ್ಟೆ ಸಿಕ್ಕಿದೆಯಾ? ತಟ್ಟೆಲ್ಲ ಸಿಕ್ಕಿದ ಮೇಲೆ ನಿಮಗೆ ತಟ್ಟೆಲಿ ಊಟ ಇದೆಯಾ ಅಂತ ಆಮೇಲೆ ನೋಡ್ಕೊಳ್ಳಿ. ತಟ್ಟೆನೇ ಸಿಕ್ಕಿರಲ್ಲ, ಊಟ ನಮ್ಮ ತಟ್ಟೆ ಪೂರ್ತಿ ಊಟ ಇದೆ, ಒಳ್ಳೆ ಮೀಲ್ಸ್ ಇದೆ, ಅದು ಇದೆ ಅಂದ್ಕೊಂಡಿರ್ತಾರೆ, ತಟ್ಟೆನೇ ಇರಲ್ಲ ಅವ್ರ ಕೈಲಿ. ಸೊ ಬೇರೆಯವ್ರ ಬಗ್ಗೆ ಯೋಚನೆ ಬಿಡಿ. ನಾನು ಹೇಳೋದಿಷ್ಟೇ, ಯಾರಾದರೂ ನಿಮ್ಮನ್ನೇನಾದರೂ ಆಡ್ಕೊಳ್ತಾ ಇದ್ದಾರೆ,
ಏನಾರು ಮಾಡ್ತಿದ್ರೆ ಅಂತಾನೆ ಬಿಟ್ಬಿಡಿ. ಅವ್ರು ಹೆಂಗಾರ ಮಾಡ್ಕೊಳ್ಳಿ, ಅವ್ರು ಏನಾರ ಮಾಡ್ಕೊಳ್ಳಿ, ಅವ್ರು ಜಸ್ಟ್ ನಿಮ್ಮ ನೆರಳಾಗಿರ್ತಾರೆ ಅಷ್ಟೇ. ಓಕೆನಾ? ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನೀವೇನು ಕೆಲಸ ಮಾಡ್ತಿದ್ದೀರ ಅದನ್ನು ಮಾಡಿ. ನೀವು ಒಳ್ಳೆ ಕೆಲಸ ಮಾಡಿದಷ್ಟು ಜನಗಳು ನಿಮಗೆ ಒಂದು ಒಳ್ಳೆ ಬೆಲೆನ ಕೊಡ್ತಾರೆ ಸಮಾಜದಲ್ಲಿ. ಕೆಟ್ಟ ಕೆಲಸ ಮಾಡಿ ಬೆಳೆಯೋದಲ್ಲ, ಒಳ್ಳೆ ಕೆಲಸ ಮಾಡಿ ಬೆಳೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ವೀವರ್ಸ್ಗಳಿಗೆ ನಾನು ಏನು ಹೇಳೋದು ಕೊಟ್ಟಿದ್ದೆ ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗ ಏನಾದರೂ ಮಾತಾಡಿದ್ರೆ ಅಥವಾ ಅವನು ಹಂಗೆ ಇವ್ನು ಹಿಂಗೆ ಈ ತಪ್ಪು ಅದು ಇದು ಏನಾರು ಕಂಡುಹಿಡಿತಾಯಿದ್ರೆ ತಲೆ ಕೆಡಿಸ್ಕೊಬಿಡಿ. ಅವರೆಲ್ಲ ನಮ್ಮ ನೆರಳಷ್ಟೇ, ಅವ್ರು ಯಾವತ್ತೂ ನಾವಾಗೋದಕ್ಕಾಗಲ್ಲ. ನಾವೇನು ಅಂತ ನಮಗೆ ಗೊತ್ತಿರುತ್ತೆ. ಸೊ ಅದರಿಂದ ನೀವೇನು ತಲೆ ಕೆಡಿಸ್ಕೊಬೇಡಿ, ಹ್ಯಾಪಿಯಾಗಿರಿ, ಚಿಲ್ಲಾಗಿರಿ, ನಿಮ್ಮ ಕೆಲಸ ನೀವು ಮಾಡ್ತಾರೆ ಅಂತ ಹೇಳ್ತಾ ಐ ಥಿಂಕ್ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ಏನಾದರೂ ಮೋಟಿವೇಟ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಮೋಟಿವೇಟ್ ಮಾಡಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗನ್ಸು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಚಹಿ, ವಂದೇ ಮಾತರಂ.